ಇದರಲ್ಲಿ ಒಂದು ಅಂಶ ಇತ್ತು ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷದಲ್ಲಿರುವಂಥ ನಾಯಕರುಗಳದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇದರಲ್ಲಿ ಹುಬ್ಬಳ್ಳಿ ಆಗಿರಬಹುದು, ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಆಗಿರ್ಬೋದು, ಅವರ ರಕ್ಷಣೆಗೆ ನೀವು ಹೆಣೆದಿರುವಂಥ ಪ್ಲಾನ್ ಇದು? ಇಲ್ಲ, ಯಾರೇ ಆರೋಪಿಗಳಿರಲಿ, ಅವರ ರಕ್ಷಣೆ ಮಾಡಲಿಕ್ಕೆ ಎಂಥ ದೊಡ್ಡ ವ್ಯಕ್ತಿಯಾಗಿರಲಿ, ಯಾವುದೇ ಆಗಿರಲಿ, ಅವನು ಯಾವುದೇ ಕಾರ್ಯಕರ್ತ ಆಗಿರಲಿ, ಯಾವ ಸಂಘಟನೆಗೆ ಸೇರಲಿ, ಅವ್ರ ರಕ್ಷಣೆ ಮಾಡುವಂಥದ್ದು ಯಾವುದೇ ರೀತಿಯ ಪ್ರಮೇಯ ಇಲ್ಲ. ಒಂದು ಎರಡನೇದು, ಇದನ್ನು ಏನಂದರೆ ಪರಿಶೀಲಿಸಿ ಅಂತೇಳಿ ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಸರ್ಕಾರದ ಯಾವ ಇಚ್ಛಾಶಕ್ತಿನೂ ಇಲ್ಲ, ಯಾವುದೇ ಆರೋಪಿಗಳನ್ನ ಯಾವುದೇ ಪ್ರಕರಣ ಇರಲಿ, ಗಂಭೀರ, ಅದಂತೂ ಕೆ ಜಿ ಜಿ ಹಳ್ಳಿ ಕೆ ಜಿ ಮತ್ತು ಗಂಭೀರ ಪ್ರಕರಣ, ಅದೇನು ಸಾಮಾನ್ಯ ಪ್ರಕರಣ ಅಂತ ನಾವು ಯಾವತ್ತೂ ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಈಗ ಲೆಟರ್ ನೋಡಿದ್ರೆ ನಂಗೆ ಸಾಮಾನ್ಯ ಪ್ರಕರಣ ರೀತಿಯಲ್ಲೇ ಇಲ್ಲ 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 ಅದನ್ನು ತಗೊಂಡು ನೀವು ಉಪ ಮುಖ್ಯಮಂತ್ರಿಗಳು ಆಡಿರೋದನ್ನ ನೋಡಿದ್ರೆ ಅದು ಸಾಮಾನ್ಯ ಯಾರಾದ್ರೂ ಬೇರೆ ನೋಡಿದ್ರೆ. ಅರುಣ್ ಅವರೇ, ಈಗ ಇದ್ರೊಳಗೆ ಎರಡು ತರ ಬರುತ್ತೆ, ಯಾರಾದ್ರೂ ಬೇರೆ ಅಮಾಯಕರು ಬೇರೆ ಕಡೆ ಎಲ್ಲಾರು ಅರೆಸ್ಟ್ ಆಗಿದ್ರೆ ಅದನ್ನ ಬೇರೆ ಚರ್ಚೆ ಮಾಡ್ಬೋದು. ಯಾವತ್ತೂ ಕೇಸ್ಗಳಲ್ಲಿ ಭಾಗಿಯಾಗದಲ್ಲಿ ಇರುವಂಥವ್ನು, ಯಾರೋ ಒಬ್ಬ ವಿದ್ಯಾರ್ಥಿ ಇದ್ದವನು, ಅದನ್ನ ಸರ್ಕಾರಗಳು ಚರ್ಚೆ ಮಾಡ್ಬೋದು. ಆದರೆ ಒಂದು ಗಂಭೀರ ಪ್ರಕರಣ ಆಗಿ ಪೊಲೀಸ್ ಸ್ಟೇಷನ್ ಸುಟ್ಟು, ಒಬ್ಬ ಶಾಸಕನ ಮನೆಗೆ ನುಗ್ಗಿ ಸುಟ್ಟು, ಆಸ್ತಿ ಪಾಸ್ತಿ ನಷ್ಟ ಮಾಡಿ, ಅವತ್ತಿನ ಒಂದು ವ್ಯವಸ್ಥೆಯನ್ನೇ ಆಳ್ ಬಿಡ ಮೇಲೆ ಮಾಡಲ್ಲ, ಸರ್ಕಾರದ ವ್ಯವಸ್ಥೆನ ಚಾಲೆಂಜ್ ಮಾಡಲ್ಲ, ಅಂತದಕ್ಕೆ ಯಾವುದೇ ರೀತಿಯ ಹಾಗಿದ್ರೆ ಪೊಲೀಸರು ಸುಳ್ಳು ಕೇಸ್ ಹಾಕಿದ್ರ ಕಾಂಪ್ರಮೈಸ್, ಪೊಲೀಸರ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಾ? ಈಗ ಹೇಳ್ತಾ ಕೇಳಿಸ್ಕೊಳ್ತಾ ಇಲ್ಲ, ಪೊಲೀಸರೇ ಸುಳ್ಳು ಕೇಸ್ ಹಾಕಿದ್ದಾರೆ, ಪೊಲೀಸರೇ ಅಮಾಯಕರನ್ನ ಅಲ್ಲೇ ತೋರಿಸ್ತಾ ಇದ್ದಾರೆ. ಕೆಲ ಅಮಾಯಕರು ಯಾರು ಇರ್ಬೋದು, ಅವ್ರಿಗೆ ನಿಮ್ಗೆ ಅಲ್ಲ, 1000 ಜನನು ನಿಮ್ಗೆ ನಿಮ್ ಪ್ರಕಾರ ಆರೋಪಿಗಳೇನಾ? 1000 ಜನ ಅಪರಾಧಿಗಳೇನಾ? ನಟರಾಜ್ ಗೌಡ್ರೆ ಅಲ್ಲ, 1200 ಚಿಲ್ಲರೆ ಜನರನ್ನ ಅರೆಸ್ಟ್ ಮಾಡ್ತಾರೆ, ಅದರಲ್ಲಿ ಉಳಿಸೋದು 400 ಜನನ, 413 413 413 ಏ ನಟರಾಜ್ ಗೌಡ್ರೆ ಮಾಡ್ತಾರೆ ಪೊಲೀಸರೇನು? ಪ್ರತಿಭಟನೆ ಮಾಡೋ 1000 ಜನನು, ಪ್ರತಿಭಟನೆ ಮಾಡೋ 1000 ಜನನು ಆರೋಪಿಗಳಾಗಿ ಪ್ರತಿಭಟನೆ ಅಲ್ಲ ಸರ್, ಅದು ಪ್ರತಿಭಟನೆ ಮಾಡೋದು ಗಲಾಟೆ, ದೊಂದೆ ಗಲಾಟೆ ಮಾಡ್ತಾರೆ, ಯಾರು ಗಲಭೆ ಅದು? ಒಂದು ನಿಮಿಷ ಪ್ರತಿಭಟನೆ ಅಲ್ಲ, ಒಂದು ನಿಮಿಷ ನಾನು ಒಂದು ನಿಮಿಷ ಸ್ಟ್ಯಾಂಡ್ ವಿಚಾರದಲ್ಲಿ ಏನಾಗಬೇಕಾಗಿತ್ತು ಅಂತಂದ್ರೆ, ನನ್ನ ಪಕ್ಷದ ಒಬ್ಬ ಶಾಸಕನ ಮನೆಗೆ ಬೆಂಕಿ ಇಟ್ಟಂತ ಈ ಪ್ರಕರಣವನ್ನ ನಾನ್ ಹೆಂಗ್ರಿ ಅಮಾಯಕರು ಅಂತ ಕಾಣಿಸ್ಲಿ ಅನ್ನುವಂಥದ್ದನ್ನ ಸ್ಟ್ಯಾಂಡ್ ತಗೊಳ್ಬೇಕು. ಘಟನೆ ನಡೆಯುತ್ತೆ ಅವತ್ತು ಪರಮೇಶ್ವರ್ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಒಂದು ಸತ್ಯಶೋಧನಾ ಸಮಿತಿ, ಎಕ್ಸಾಕ್ಟ್ಲಿ ಹೌದು, ಆಯ್ತಾ, ಬಿಜೆಪಿಯಿಂದ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ನಾವು ಹೋಗ್ತೀವಿ, ಪರಮೇಶ್ವರ್ ಅವ್ರನ್ನ ತಂಡ ಹೋಗ್ತಾರೆ. ಹೋಗಿ ಅವತ್ತು ಅವರು ವರದಿ ಏನು ಮಾಡ್ತಾರೆ ಅಂತಂದರೆ, ಸ್ವತಃ ಅವ್ರದ್ದೇ ಪಕ್ಷದ ಒಬ್ಬ ದಲಿತನಿಗೆ ಆಯ್ತಾ ಆಗಿರ್ತಕ್ಕಂಥ ಅನ್ಯಾಯದ ಆ ಬಿಭತ್ಸಕತೆಯನ್ನು ತಿಳಿಸುವಂಥದ್ದು ಪ್ರಯತ್ನ ಮಾಡ್ತಾರೆ. ದುರಂತ ರಾಜಕಾರಣ ಎಲ್ಲಿಗೆ ತಲುಪತ್ತೆ ನೋಡಿ, ಒಬ್ಬ ರಾಜ್ಯದ ಗೃಹ ಮಂತ್ರಿ ಅವ್ರದ್ದೇ ಸಮುದಾಯಕ್ಕೆ ಸೇರಿದವ್ರ ಕೈಲಿ ಅವ್ರದ್ದೇ ಸಮುದಾಯಕ್ಕೆ ಅನ್ಯಾಯ ಮಾಡಿಸೋ ಕೆಲಸ ಇದ್ರಲ್ಲಿ ಕೇಳಿ, ಒಬ್ಬ ದಲಿತರಿಂದ ಇನ್ನೊಬ್ಬ ದಲಿತರಿಗೆ ಅನ್ಯಾಯ ಮಾಡಿಸುವಂತ ಕೆಲಸ ಹೆಂಗ್ ಅನ್ಯಾಯ ಆಗ್ತಾ ಇದ್ರೊಳಗೆ? ಯಾವುದು ಅಲ್ಲ, ಒಬ್ಬ ದಲಿತ ಶಾಸಕರ ಮನೆಯನ್ನ ಓಟ ಇದ್ಬಾರ್ದಂತವ್ರಿಗೆ ಅವರು ಸತ್ಯಶೋಧನೆ ಮಾಡಿದಂತವ್ರು, ಪರಮೇಶ್ವರ್ ಅವರು ಸತ್ಯಶೋಧನೆ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು ನೇತೃತ್ವದಲ್ಲಿ ಕಾಂಗ್ರೆಸ್ ಟೀಮ್ ಅಲ್ಲ, ನೀವು ಏನು ಮಾತಾಡ್ತಾ ಇದ್ದೀರಾ? ನೀವೇನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಅಲ್ಲ, ಮತಿ ಪ್ರಮಾಣದ ಬಿಜೆಪಿ ಏನಾಗಿದೆ ನಿಮ್ಗೆ? ಕಾಂಗ್ರೆಸ್ ಗೊತ್ತಾಗಿದೆ ನಿಮ್ ಬಂಡವಾಳ ಮತಿ ಪ್ರಮಾಣ ಯಾಕಾಗಿದೆ? ಹೆಚ್ಚೇ ಹೆಚ್ಚು ಮಾತಾಡಿ, ನೀವು ಮಾತಾಡ್ಬೇಕಾದ್ರೆ ನಿಮ್ಗೊಂದು ಮಾತಾಡ್ತೀನಿ. ಅಲ್ಲಿ ನಿಮ್ಮ ಪಕ್ಷದ ವಿಷಯ ಕೇಳಿ, ಯಾವುದೇ ಒಂದು ಈ ರಾಜ್ಯದ ಪೊಲೀಸ್ ಠಾಣೆಗಳ ಮೇಲೆ, ಪೊಲೀಸರ ವಾಹನದ ಮೇಲೆ ಭಯೋತ್ಪಾದಕರ ಮಟ್ಟಿಗೆ ಎನ್ಐಎ ತನಿಖೆ ರಾಜಕೀಯ ಜೀವನನೇ ಇಷ್ಟ ಮಾಡ್ಕೊಂಡು ರಾಜಕೀಯ ಬಣ್ಣ ನಿಮ್ಮ ಯೋಗ್ಯತೆ ಇಷ್ಟ ನಿಮ್ದು, ನಿಮ್ಮ ಯೋಗ್ಯತೆ ಇಷ್ಟ ನಿಮ್ದು. ಒಂದು ನಿಮಿಷ ಮಹೇಶ್ವರಿ ನಟರಾಜ್ ಗೌಡ್ರೆ, ಒಂದು ನಿಮಿಷ ಪ್ರದೀಪ್ ಅವರೇ, ಈಗಾಗಲೇ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ವಿಚಾರದಲ್ಲಿ ಎನ್ಐಎ ತನಿಖೆಯನ್ನು ಮಾಡ್ತಾ ಇದೆ. ಎನ್ಐಎ ತನಿಖೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಹೇಗೆ ಇಂಟರ್ಫೀನ್ ಆಗುತ್ತೆ?
ಹೇಗೆ ಅದರಲ್ಲಿ ಅವರು ಅಮಾಯಕರು ಅಂತ ಕರೆಯಕ್ಕೆ ಸಾಧ್ಯ ಆಗುತ್ತೆ? ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ದೇ ಆರ್ ಫೈಲ್ಡ್ ಆಲ್ರೆಡಿ, ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಎನ್ ಐ. ಅದನ್ನೇ ಹೇಳ್ತಾ ಇದ್ದೀನಿ. ಎನ್ ಐ ಚಾರ್ಜ್ ಶೀಟ್ ಮಾಡಿದೆ. ಒಂದು ವಿಷಯ ಹೇಳ್ತೀನಿ ನಟರಾಜ್ ಗೌಡ್ರ, ಎನ್ ಐ ನೀವು ಇದನ್ನೇನೋ ಆಯ್ತು ವಿಡ್ರಾ ಮಾಡ್ಕೊಳ್ತೀನಿ, ನೀವೇನೋ ಅಮಾಯಕರು ಸೇರಿಸ್ಬಿಟ್ಟವ್ರೆ ಅಂತ ಹೇಳ್ತೀರಿ. ಎನ್ ಐ ಕೂಡ ಈ 413 ಜನರ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದೆ. ಕಂಪ್ಲೀಟ್ ಆ ಎಲ್ಲ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದೆ. ಯಾವ ಆರೋಪಿಗಳನ್ನ ವಿಡ್ರಾ ಮಾಡ್ತೀರಿ? ಹೆಂಗ್ ವಿಡ್ರಾ ಮಾಡ್ತೀರಾ? ಇಲ್ಲಿ ಕೇಳಿ, ಇರಿ ಇರಿ, ಮೂರು ಹಂಗಿರ್ಬೇಕಾದ್ರೆ ಈಗ ಯಾವ್ದು ವಿಡ್ರಾ ಮಾಡಿದೀವಿ ಮಾಡ್ತೀವಿ ಅಂತ ಎಲ್ಲಾರು ಹೇಳಿದೀವ? ಖಂಡಿತ ಹೇಳಿದಾರೆ. ಇಲ್ಲ ಕೇಳಿ, ಆ ತರ ಯೋಚನೆ ಮಾಡಿದ್ದೆ ತಪ್ಪು. ಗೃಹ ಸಚಿವರು ಪರಿಶೀಲನೆ ಮಾಡಿದ್ದಾರೆ. ನನಗೆ ನಾಚಿಕೆ ಆಗುತ್ತೆ. ಐದು ಟರ್ಮ್ ಎಂಎಲ್ಎ ಆಗಿರತಕ್ಕಂತ ವ್ಯಕ್ತಿ ಯಾವ ತರ ಬೆಕರಬೇಕು ಅಂತ ಹೇಳಿ ನಾಚಿಕೆ ಮಾಡ್ತಾರೆ. ಒಂದೇ ನಿಮಿಷ ಸರ್, ಈಗ ನೀವು ಏನಂತ ಹೇಳಿರೋದು ಗೊತ್ತಾ? ಮರುಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸೂಚನೆ. ಏನಂದ್ರೆ ಪರಮೇಶ್ವರ್ ಅವರ ಗ್ರಹಿಕೆ ತಪ್ಪಿದೆ. ಏನ್ ಗೊತ್ತಿಲ್ಲ, ಅವರು ಬರ್ದಿರೋ ಸಾರಾಂಶ ಯಾರು ತನ್ವೀರ್ ಶೇಟ್ ಅವರು ಬರ್ದಿರೋ ಸಾರಾಂಶ ಇದು, ಇಷ್ಟೆಲ್ಲ ಬರ್ದಿದ್ದಾರೆ ಪರಿಶೀಲನೆ. ಒಂದ್ ನಿಮಿಷ, ಪರಮೇಶ್ವರ್ ಅವ್ರದ್ದು ಒಂದೇ ಸೆಂಟೆನ್ಸ್ ಇರೋದು, ಏನು ಈ ಪತ್ರವನ್ನ ನಿಮ್ಗೆ ಕಳಿಸ್ತಾ ಇದ್ದೀನಿ ಪರಿಶೀಲನೆ ಮಾಡಿ ಅಂತ ಸೆಂಟೆನ್ಸ್. ಕೇಳ್ರಿ ಸದರಿ ನೋಡಿ, ಸದರಿ ಮನವಿಯಲ್ಲಿ ಬೆಂಗಳೂರು ನಗರದ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಇತರ ಕಡೆಗಳಲ್ಲಿ ನಡೆದ ಪ್ರತಿಭಟನೆಯ ಗಲಭೆಗಳಲ್ಲಿ ಅಮಾಯಕ ಯುವಕರು ಹಾಗೂ ವಿದ್ಯಾರ್ಥಿಗಳು ಸುಳ್ಳು ಮುಖದ ಮೇಲೆ ಬಂಧಿತರಾಗಿದ್ದು ಸದರಿ ಮೊಕದ್ದಮೆಗಳನ್ನು ಮರುಪರಿಶೀಲನೆ ನಿರ್ಮಾನಸಾರ ಹಿಂಪಡೆಯಲು ಕೋರಲಾಗಿದೆ ಅಂತ ಬರೆದವರಲ್ಲ. ಅದನ್ನೇ ಕೇಳಿ, ಸದರಿ ಮನವಿಯಲ್ಲಿ ಹೇಳ್ರಿ, ಸದರಿ ಮನವಿಯಲ್ಲಿ ಆತರ ಬರ್ತಿದ್ದಾರೆ, ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದೆ. ಈ ಬಗ್ಗೆ ಪರಿಶೀಲಿಸಿ, ಹೌದು ಪರಿಶೀಲಿಸಿ. ಇದನ್ನ ಕ್ರಮ ಏನಂದ್ರೆ ಇದಾಗಲ್ಲ ಅಂತ ವಾಪಸ್ ಕಳಿಸ್ಬೋದು, ಇಲ್ಲ ಸರ್ಕಾರಕ್ಕೆ ನೀವು ಮನವಿ ಮಾಡಿ ಅಂತ ಹೇಳ್ಬೋದು, ಇಲ್ಲ ಕೋರ್ಟ್ ಅಲ್ಲೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳ್ಬೋದೇ ಹೊರತು ಐದು ಮಾನ್ಯ ಗೃಹ ಸಚಿವರು ಬಂದಿರೋದು. ತನಿಖೆ ಮಾಡ್ತಾ ಇದೆ, ಇದರಲ್ಲಿ ಏನು ಮಾಡಕ್ ಆಗಲ್ಲ ಅಂತ ವಾಪಸ್ ಟಿಪ್ಪಣಿಯನ್ನ ಕೊಡಬಹುದಾಗಿತ್ತು.